ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಬೆನಕ ಸಾಗರ್ ಮಾತಾಡ್ತಾ ಇದ್ದೀನಿ. ನೀವು ನೋಡ್ತಿದ್ದೀರಾ ಚಂದನವನ ಚಾನಲ್ಗೆ. ಸೊ ಈ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತು ನಾವು ನಮ್ಮ ರೈತ ಸ್ನೇಹಿತರಿಗೆ ಹಾಗೂ ನಮ್ಮ ಚಾನಲ್ನ ವೀಕ್ಷಕರಿಗೆ ಒಂದು ಬಹುಮುಖ್ಯವಾದ ಒಂದು ವಿಷಯವನ್ನು ತೊಗೊಂಬಂದಿದ್ದೀನಿ. ಆ ವಿಷಯ ಏನಪ್ಪ ಅಂತಂದರೆ ಪ್ರಧಾನ ಮಂತ್ರಿ ಫಸಲ್ ಬೀಮಾ ಯೋಜನೆ, PMFBY. ಸೊ ಈ ಒಂದು ಯೋಜನೆ ಮೂಲಕ ನಮ್ಮ ರೈತರಿಗೆ ಏನೇನೆಲ್ಲ ಉಪಯೋಗ ಸಿಗ್ತದೆ ಹಾಗೂ ಇದರಿಂದ ಏನೇನೆಲ್ಲ ಉಪಯೋಗ ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಇರೋದ್ರ ಬಗ್ಗೆ ನಾವು ಮಾಹಿತಿ ಕೊಡೋದಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ. ಯಾರ್ಯಾರೆಲ್ಲ ಚಂದನವನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಬಹಳಷ್ಟು ಮಾಹಿತಿಗಳನ್ನು ನಿಮಗೋಸ್ಕರ ನಾವು ತೊಗೊಂಡು ಬರ್ತಾ ಇರ್ತೀವಿ. ಸೊ ವೆಲ್ಕಮ್ ಟು ಚಂದನವನ ಚಾನಲ್. ರೈತ ಸ್ನೇಹಿತರೆ, PMFBY ಎಂದರೇನು, ಇದರಿಂದ ಆಗುವಂಥ ಉಪಯೋಗಗಳು ಏನು ನಿಮಗೆ ಗೊತ್ತಾ? ಓಕೆ. ಸೊ ಭಾರತ ಸರ್ಕಾರದಿಂದ ಬೆಳೆ ವಿಮಾ ಯೋಜನೆ ಅಂತಂದರೆ ಕ್ರಾಪ್ ಇನ್ಶೂರೆನ್ಸ್. ನಮ್ಮ ಬೆಳೆ ಏನಾದರೂ ಅನಿರೀಕ್ಷಿತ ವಿಪತ್ತುಗಳಿಂದ ಹಾನಿಯಾದರೆ ಆರ್ಥಿಕ ನಷ್ಟದಿಂದ ದೂರ ಮಾಡುತ್ತದೆ ಹಾಗೂ ಆರ್ಥಿಕವಾಗಿ ನಮಗೆ ನೆರವಾಗುತ್ತದೆ. ಜೊತೆಗೆ ಸಾಲಗಾರರಿಂದ ನಮ್ಮ ಸಮಸ್ಯೆಯನ್ನು ದೂರ ಇಡಲು ಈ ಕ್ರಾಪ್ ಇನ್ಶೂರೆನ್ಸು ತುಂಬ ಉಪಯೋಗಕ್ಕೆ ಬರ್ತದೆ. ಇದು ನಮಗೆ ಬಹಳ ಉಪಯೋಗ ಆಗುವಂತಹ ವಿಷಯ ಆಗಿರುತ್ತೆ. ಕರ್ನಾಟಕದ ರೈತರಾದ ನಾವು ವಿವಿಧ ಬೆಳೆಗಳನ್ನು ಬೆಳಿತೀವಿ. ಆ ಬೆಳೆಯಲ್ಲಿ PMFBY ಯೋಜನೆ ನಮ್ಮ ಊಹೆಗಿಂತಲೂ ಹೆಚ್ಚು ಉಪಯುಕ್ತವಾಗಿದೆ. ಹೇಗೆ ಅಂತಂತಂದರೆ ಅಕ್ಕಿ, ಜೋಳ, ಬೇಳೆ, ಹತ್ತಿ ಹಾಗೂ ತೆಂಗಿನಕಾಯಿ ಮುಖ್ಯವಾದಂಥ ಬೆಳೆಗಳಾದಂತಹ ಮೆಕ್ಕೆಜೋಳ ಇದೆಲ್ಲ ಬೆಳೆಗಳಿಗೂ ನಮಗೆ ವಿಮೆ ಸಿಗ್ತದೆ. ವಿಮೆ ಅಂತಂದರೆ ಕ್ರಾಪ್ ಇನ್ಶೂರೆನ್ಸು ಈ ಮೂಲಕ ಈ ಒಂದು PMFBY ಯೋಜನೆಯ ಮೂಲಕ ನಮ್ಮ ರೈತರಿಗೆ ಉಪಯುಕ್ತವಾಗಿದೆ. PMFBY ಯೋಜನೆ ನಮ್ಮ ರೈತರ ಅಗತ್ಯಗಳನ್ನು ಪೂರೈಸುವ ಯೋಜನೆಯಾಗಿದೆ. ಈ ಒಂದು ಯೋಜನೆಗೆ ರಿಜಿಸ್ಟರ್ ಆಗೋದ್ರ ಮೂಲಕ ನಮಗೆ ಆಗುವಂಥ ಉಪಯೋಗಗಳು ಏನೇನು ಬನ್ನಿ. ಮೊದಲನೇದಾಗಿ ಅತಿವೃಷ್ಟಿ, ಅನಾವೃಷ್ಟಿ ಹಾಗೂ ಕೀಟನಾಶಕಗಳಿಂದ ನಮ್ಮ ಕ್ರಾಪ್ಸ್ ಅಂದರೆ ನಮ್ಮ ಬೆಳೆ ನಷ್ಟವಾದರೆ ಕ್ರಾಪ್ ಇನ್ಶೂರೆನ್ಸ್ ವಿಮೆ ನಮ್ಮ ಬೆಳೆಗೆ ಸಿಗುತ್ತದೆ. ಸೊ ಇದ್ರ ಮೂಲಕ ನಮ್ಮ ರೈತರಿಗೆ ಆಗುವಂಥ ಸಮಸ್ಯೆಗಳು ಕಡಿಮೆ ಆಗ್ತದೆ, ಆರ್ಥಿಕವಾಗಿ ನೆರವಾಗಿರುತ್ತದೆ. ಸ್ನೇಹಿತರೆ, PMFBY ಯೋಜನೆಗೆ ರಿಜಿಸ್ಟರ್ ಆಗೋದು ಈಗ ಬಹಳ ಸುಲಭ. ಅದು ಹೇಗೆ ಅಂತಂದರೆ PMFBY ಏಡ್ ಅಂದರೆ AID ಅನ್ನೋ ಆ್ಯಪನ್ನು ಡೌನ್ಲೋಡ್ ಮಾಡೋದ್ರ ಮೂಲಕ ನೀವು ಈಸಿಯಾಗಿ ರಿಜಿಸ್ಟರ್ ಆಗಬಹುದು. ಈ ಆ್ಯಪ್ ಮೂಲಕ ಅಪ್ಲಿಕೇಶನ್ ಸ್ಟೇಟಸನ್ನು ನೋಡ್ಕೋಬೋದು ಹಾಗೂ ಈ ಎಲ್ಲ ಡಾಕ್ಯುಮೆಂಟ್ಸನ್ನು ಈ ಅಪ್ಲಿಕೇಶನ್ ತ್ರೂ ನೀವು ಅಪ್ಲೋಡ್ ಮಾಡಬಹುದು. ನೋಡಿದ್ರೆ ಈ ಎಲ್ಲ ಒಂದು ಕಾರ್ಯಗಳು ನಮ್ಮ ಬೆರಳ ತುದಿಯಲ್ಲೇ ಮಾಡ್ಕೊಳ್ಳೋದಕ್ಕೆ ಸವಲತ್ತಿದೆ. ಮತ್ತು ಇನ್ನೊಂದು ವಿಷಯ ಗೊತ್ತಾ ಸ್ನೇಹಿತರೆ, PMFBY ಯೋಜನೆ DG ಕ್ಲೈಮನ್ನು ಹೊಂದಿದೆ. DG ಕ್ಲೈಮ್ ಅಂದರೆ ಡಿಜಿಟಲ್ ಕ್ಲೈಮ್ ಸಿಸ್ಟಮನ್ನು ಹೊಂದಿದೆ. ಇದರಿಂದ ಉಪಯೋಗಗಳೇನು ನಿಮಗೆ ಗೊತ್ತಾ? ಈ ಒಂದು ಸಿಸ್ಟಮಿಂದ ನಮ್ಮ ಕ್ಲೈಮ್ ಅಮೌಂಟನ್ನು ನೇರವಾಗಿ ಪಡೆಯಬಹುದಾಗಿರುತ್ತೆ. ಅದು ಹೇಗೆ ಅಂತಂದರೆ ರಾಷ್ಟ್ರೀಯ ಬೆಳೆ ವಿಮಾ ಪೋರ್ಟಲ್ ಥ್ರೂ ನಮ್ಮ ಅಕೌಂಟ್ಗೆ ಡೈರೆಕ್ಟಾಗಿ ದುಡ್ಡು ಬರ್ತದೆ. ಇದಕ್ಕೆ ಯಾವುದೇ ರೀತಿಯಾದಂಥ ಪೇಪರ್ ವರ್ಕ್ ಇರೋದಿಲ್ಲ ಹಾಗೂ ವಿಳಂಬ ಕೂಡ ಇರೋದಿಲ್ಲ. ಉಪಯುಕ್ತವಾಗಿ ನಾವು ಇದನ್ನು ಪಡೆಯಬಹುದಾಗಿರುತ್ತೆ. ವೀಕ್ಷಕರೇ, PMFBY ಯೋಜನೆಗೆ ರಿಜಿಸ್ಟರ್ ಆಗೋದು ಭಾಳ ಸುಲಭ. ಅದು ಹೇಗೆ ಅಂತಂದರೆ ನಿಮ್ಮ ಮೊಬೈಲ್ ಆ್ಯಪ್ ಥ್ರೂ PMFBY ಏಡ್ AID ಅನ್ನೋ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಪ್ಲೇಸ್ಟೋರಲ್ಲಿ ನೀವು ಇದು ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿ ನಿಮ್ಮ ಮಾಹಿತಿಯನ್ನು ಸಂಪೂರ್ಣವಾಗಿ ನೀಡೋದ್ರ ಮೂಲಕ ರಿಜಿಸ್ಟರ್ ಆಗಿ, ಜೊತೆಗೆ ನೀವು ಯಾವ ಬೆಳೆಗೆ ಇನ್ಶೂರೆನ್ಸ್ ಮಾಡಿಸ್ಕೋಬೇಕು ಅಂತಿದ್ದೀರೋ ಆ ಬೆಳೆಯ ಮಾಹಿತಿಯನ್ನು ಈ ಒಂದು ಅಪ್ಲಿಕೇಶನಲ್ಲಿ ಸಂಪೂರ್ಣವಾಗಿ ಫಿಲ್ ಮಾಡಿದ್ರು ನೀವು ಆರಾಮ್ಸೆ ರಿಜಿಸ್ಟರ್ ಆಗ್ಬೋದು. ಎಷ್ಟು ಸುಲಭವಾಗಿ ರಿಜಿಸ್ಟರ್ ಆಗ್ಬೋದಲ್ವ? ಹಾಗೆ ವೀಕ್ಷಕರೇ, ಇದೇ July 31 ತಾರೀಕಿಗೆ ಕೊನೆಯ ದಿನಾಂಕ ಇರುತ್ತೆ. ಆದಷ್ಟು ಬೇಗ ಎಲ್ಲರೂ ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡೋದ್ರ ಮೂಲಕ ರಿಜಿಸ್ಟರ್ ಆಗಿ ಇದರ ಒಂದು ಸವಲತ್ತನ್ನು ಪಡ್ಕೊಳ್ಳಿ. PMFBY ಯೋಜನೆ ಅಂದರೆ ಪ್ರಧಾನ ಮಂತ್ರಿ ಫಸಲ್ ಬೀಮಾ ಯೋಜನೆಯ ಅಡಿ ನಾನು ಕೂಡ ರಿಜಿಸ್ಟರ್ ಆಗಿದ್ದೀನಿ. ನೀವು ಎಲ್ಲರೂ ಆದಷ್ಟು ಬೇಗ ರಿಜಿಸ್ಟರ್ ಆಗಿ. ಏಕೆ ಅಂತೇಳಿದ್ರೆ ಸಮಸ್ಯೆ ಬಂದಾಗ ಬಾವಿ ತೆಗೆಯುವಂಥ ಕಾರ್ಯಕ್ರಮ ನಮಗೆ ಬೇಡ. ಈ ಒಂದು ಯೋಜನೆಯಿಂದ ನಮಗೆ ಬಹಳ ಉಪಯೋಗ ಇದೆ. ನಮ್ಮ ಕ್ರಾಪ್ ಏನು ಕೆಟ್ಟದಾಗೋದು ಬೇಡ. ಅಕಸ್ಮಾತ್ ಏನಾನ ಸಮಸ್ಯೆಗೊಳಗಾದರೆ ನಾವು ನಮ್ಮ ಕುಟುಂಬಸ್ಥರು ಸೇಫ್ ಆಗಿರೋದಕ್ಕೆ ನಾವು ವೇ ಅಂತಲೇ ಹೇಳ್ಬೋದು. ಈ ಒಂದು ಯೋಜನೆಯನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ಆದಷ್ಟು ನೀವು ನಿಮ್ಮ ಕುಟುಂಬಸ್ಥರು ಆರಾಮಾಗಿರೋದನ್ನು ಕಲಿಯೋದಕ್ಕೆ ಪ್ರಯತ್ನ ಮಾಡಿ ಅಂತ ನಾನು ಹೇಳ್ಬೋದು. ಸೊ ಈ ಒಂದು ಯೋಜನೆ ಎಲ್ಲ ರೈತರಿಗೆ, ಎಲ್ಲ ರೈತ ಬಾಂಧವರಿಗೆ ಪ್ರಧಾನ ಮಂತ್ರಿ ಫಸಲ್ ಬೀಮಾ ಯೋಜನೆ ತುಂಬ ಉಪಯುಕ್ತವಾಗಿದೆ. ಆದಷ್ಟು ಬೇಗ ಎಲ್ಲ ನೋಂದಾಯಿಸ್ಕೊಳ್ಳಿ, ಬೇಗ ರಿಜಿಸ್ಟರ್ ಆಗಿ. PMFBY ಯೋಜನೆಗೆ ರಿಜಿಸ್ಟರ್ ಆಗೋದಕ್ಕೆ ಕೊನೆಯ ದಿನಾಂಕ ಬಂದು ಇದೇ ತಿಂಗಳು July 31.
ಸೊ ಆದಷ್ಟು ಬೇಗ ಈ ಒಂದು ಮಾಹಿತಿಯನ್ನು ನಿಮ್ಮ ಎಲ್ಲ ರೈತ ಬಾಂಧವರಿಗೆ ರೈತ ಸ್ನೇಹಿತರಿಗೆ ತಿಳಿಸೋದ್ರ ಮೂಲಕ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ PMFBY ಅಡಿಯಲ್ಲಿ ಬೆಳೆ ವಿಮೆಗೆ ಅರ್ಜಿ ಸಲ್ಲಿಸಲು ಬಯಸುವ ಕರ್ನಾಟಕದ ರೈತರು ಸಂರಕ್ಷಣೆ ಅನ್ನೋ ವೆಬ್ಸೈಟ್ ಮೂಲಕ ಅರ್ಜಿ ಸಲ್ಲಿಸಬಹುದು. ಹಾಗಾದ್ರೆ ಈ ಪ್ರಕ್ರಿಯೆ ಸುಲಭವಾಗಿ ಮಾಡುವುದು ಹೇಗೆ ಎಂದು ಈ ವಿಡಿಯೋದಲ್ಲಿ ನೋಡೋಣ. ರೈತ ಸ್ನೇಹಿತರೇ, ನಿಮಗೆ ಸ್ವಾಗತ. PMFBY ಸಮಗ್ರ ಮತ್ತು ಕೈಗೆಟುಕುವ ಬೆಳೆ ವಿಮೆಯನ್ನು ನೀಡುವ ಮಹತ್ವದ ಸರ್ಕಾರಿ ಯೋಜನೆಯಾಗಿದೆ. ಬಿತ್ತನೆಗೂ ಮುಂಚೆ ಹಾಗೂ ಸುಗ್ಗಿಯ ನಂತರದ ಹಂತಗಳವರೆಗೆ ತಡೆಯಲಾಗದ ನೈಸರ್ಗಿಕ ಅಪಾಯಗಳ ವಿರುದ್ಧ ರೈತರನ್ನು ರಕ್ಷಿಸುತ್ತದೆ. ಈ ಯೋಜನೆಯು ಆಹಾರ ಬೆಳೆಗಳು, ಎಣ್ಣೆ ಕಾಳುಗಳು, ದ್ವಿದಳ ಧಾನ್ಯಗಳು, ತೋಟಗಾರಿಕೆ ಮತ್ತು ವಾಣಿಜ್ಯ ಬೆಳೆಗಳನ್ನು ಒಳಗೊಂಡಂತೆ ವ್ಯಾಪಕ ಶ್ರೇಣಿಯ ಬೆಳೆಗಳನ್ನು ಒಳಗೊಂಡಿದೆ. ಗಮನಾರ್ಹ ಸಂಗತಿಯೆಂದರೆ ಪ್ರೀಮಿಯಂ ದರಗಳು ವಿಮಾ ಮೊತ್ತದ 1.5%-5% ಕಡಿಮೆ. ಬೆಳೆ ಮತ್ತು ಋತುವಿನ ಆಧಾರದ ಮೇಲೆ ಇದು ಬದಲಾಗುತ್ತದೆ. ಸಂರಕ್ಷಣೆ ಪೋರ್ಟಲ್ NIC ಬೆಂಗಳೂರು ಸಹಯೋಗದೊಂದಿಗೆ ಕರ್ನಾಟಕ ಸರ್ಕಾರವು ಅಭಿವೃದ್ಧಿಪಡಿಸಿದ ಬಳಕೆದಾರರ ಸ್ನೇಹಿ ವೆಬ್ಸೈಟ್ ಆಧಾರಿತ ಅಪ್ಲಿಕೇಶನ್ ಆಗಿದೆ. PMFBY ಆನ್ಲೈನ್ ದಾಖಲಾತಿ ಪ್ರಕ್ರಿಯೆಯನ್ನು ಸರಳಗೊಳಿಸುತ್ತದೆ. ಈ ಪೋರ್ಟಲ್ ಮೂಲಕ ರೈತರು ಸಲೀಸಾಗಿ ನೋಂದಾಯಿಸಿಕೊಳ್ಳಬಹುದು. ನಿಮ್ಮ ಬೆಳೆಗಳು ಮತ್ತು ವಿಮಾ ಘಟಕಗಳನ್ನು ಆಯ್ಕೆ ಮಾಡಬಹುದು. ನಿಮ್ಮ ಪ್ರೀಮಿಯಂ ಮೊತ್ತವನ್ನು ಲೆಕ್ಕ ಹಾಕಬಹುದು. ಆನ್ಲೈನ್ ಅಥವಾ ಆಫ್ಲೈನ್ನಲ್ಲಿ ಪಾವತಿಗಳನ್ನು ಮಾಡಬಹುದು. ನಿಮ್ಮ ಅರ್ಜಿಯ ಸ್ಟೇಟಸ್ ಅನ್ನು ಟ್ರ್ಯಾಕ್ ಮಾಡಬಹುದು. ಬೆಳೆ ನಷ್ಟವನ್ನು ವರದಿ ಮಾಡಬಹುದು ಮತ್ತು ಕ್ಲೈಮ್ಗಳನ್ನು ಇತ್ಯರ್ಥಪಡಿಸಬಹುದು. ಇದಲ್ಲದೆ ಈ ಸ್ಕೀಮ್ನ ಪರಿಣಾಮಕಾರಿ ಮೇಲ್ವಿಚಾರಣೆ ಮತ್ತು ಮೌಲ್ಯಮಾಪನಕ್ಕಾಗಿ ಪೋರ್ಟಲ್ ವಿವಿಧ ವರದಿಗಳು ಮತ್ತು ಡ್ಯಾಶ್ಬೋರ್ಡ್ಗಳನ್ನು ಒದಗಿಸುತ್ತದೆ. ಸಂರಕ್ಷಣೆ ಪೋರ್ಟಲ್ ಮೂಲಕ ಬೆಳೆ ವಿಮೆಗೆ ಅರ್ಜಿ ಸಲ್ಲಿಸಲು ನಿಮಗೆ ನೋಂದಾಯಿತ ಮೊಬೈಲ್ ಸಂಖ್ಯೆ ಮತ್ತು FID ಅಂದರೆ ರೈತ ಗುರುತಿಸುವಿಕೆ ಸಂಖ್ಯೆಯ ಅಗತ್ಯವಿದೆ. ಸ್ವಂತ ಜಮೀನು ಹೊಂದಿರುವ ರಾಜ್ಯದ ಎಲ್ಲಾ ರೈತರಿಗೆ ಕರ್ನಾಟಕ ಕಂದಾಯ ಇಲಾಖೆ ನೀಡುವ ವಿಶಿಷ್ಟ ಗುರುತಿನ ಸಂಖ್ಯೆಯಾದ FIDಯನ್ನು ನಿಮ್ಮ ಹತ್ತಿರದ ಕಂದಾಯ ಕಚೇರಿ ಅಥವಾ ಗ್ರಾಮ ಪಂಚಾಯಿತಿಯಿಂದ ಪಡೆಯಬಹುದು. ಒಮ್ಮೆ ನೀವು ನಿಮ್ಮ FID ಸಂಖ್ಯೆಯನ್ನು ಹೊಂದಿದ್ದರೆ ಈ ಸರಳ ಹಂತಗಳನ್ನು ಅನುಸರಿಸಿ. ಮುಖಪುಟದಲ್ಲಿ ಫಾರ್ಮರ್ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿ ಮತ್ತು OTP ಅಂದರೆ ಒನ್ ಟೈಮ್ ಪಾಸ್ವರ್ಡ್ ಅನ್ನು ವಿನಂತಿಸಿ. ನಿಮ್ಮ ಮೊಬೈಲ್ನಲ್ಲಿ ಸ್ವೀಕರಿಸಿದ OTPಯನ್ನು ನಮೂದಿಸಿ ಮತ್ತು ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ವೈಯಕ್ತಿಕ ವಿವರಗಳು, ಬ್ಯಾಂಕ್ ಖಾತೆಯ ಮಾಹಿತಿ ಮತ್ತು ಆಧಾರ್ ಸಂಖ್ಯೆಯನ್ನು ಭರ್ತಿ ಮಾಡಿ. ಡ್ರಾಪ್ಡೌನ್ ಮೆನುವಿನಲ್ಲಿ ವಿಮಾ ವರ್ಷ ಮತ್ತು ಋತುವನ್ನು ಆಯ್ಕೆ ಮಾಡಿ. ಡ್ರಾಪ್ಡೌನ್ ಮೆನುವಿನಿಂದ ನಿಮ್ಮ ಜಿಲ್ಲೆ, ತಾಲೂಕು, ಹೋಬ್ಲಿ ಹಾಗೂ ಗ್ರಾಮವನ್ನು ಆಯ್ಕೆ ಮಾಡಿ. ಡ್ರಾಪ್ಡೌನ್ ಮೆನುವಿನಿಂದ ನಿಮ್ಮ ಬೆಳೆ ಹೆಸರು, ಬೆಳೆ ಪ್ರಕಾರ, ಬಿತ್ತನೆ ದಿನಾಂಕ ಮತ್ತು ವಿಮಾ ಮೊತ್ತವನ್ನು ಆಯ್ಕೆ ಮಾಡಿ. ಪೋರ್ಟಲ್ ನಿಮ್ಮ ಬೆಳೆಯ ವಿವರದ ಆಧಾರದ ಮೇಲೆ ನಿಮ್ಮ ಪ್ರೀಮಿಯಂ ಮೊತ್ತವನ್ನು ಸ್ವಯಂಚಾಲಿತವಾಗಿ ಲೆಕ್ಕಾಚಾರ ಮಾಡುತ್ತದೆ. ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್ ಅಥವಾ UPI ಬಳಸಿ ನಿಮ್ಮ ಪ್ರೀಮಿಯಂ ಅನ್ನು ಆನ್ಲೈನ್ನಲ್ಲಿ ಪಾವತಿಸಿ, ಚಲನನ್ನು ರಚಿಸುವ ಮೂಲಕ ಮತ್ತು ಅದನ್ನು ಯಾವುದೇ ಗೊತ್ತುಪಡಿಸಿದ ಬ್ಯಾಂಕ್ ಖಾತೆಯಲ್ಲಿ ಠೇವಣಿ ಮಾಡುವ ಮೂಲಕ ನೀವು ಆಫ್ಲೈನ್ನಲ್ಲೂ ಪಾವತಿಸಬಹುದು. ಪಾವತಿಯ ನಂತರ ನಿಮ್ಮ ಮೊಬೈಲ್ ಮತ್ತು ಇಮೇಲ್ನಲ್ಲಿ ನೀವು ದೃಢೀಕರಣ ಸಂದೇಶ ಮತ್ತು ಸ್ವೀಕೃತ ರಶೀದಿಯನ್ನು ಸ್ವೀಕರಿಸುತ್ತೀರಿ. ನಿಮ್ಮ ಮೊಬೈಲ್ ಸಂಖ್ಯೆ ಮತ್ತು OTP ಬಳಸಿಕೊಂಡು ಪೋರ್ಟಲ್ಗೆ ಲಾಗಿನ್ ಮಾಡುವ ಮೂಲಕ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ಅನ್ನು ಯಾವಾಗ ಬೇಕಾದರೂ ಪರಿಶೀಲಿಸಿ. ಅಷ್ಟೇ, ನೀವು ಸಂರಕ್ಷಣೆ ಪೋರ್ಟಲ್ ಮೂಲಕ ಬೆಳೆ ವಿಮೆಗಾಗಿ ಯಶಸ್ವಿಯಾಗಿ ಅರ್ಜಿ ಸಲ್ಲಿಸಿದ್ದೀರಿ. ನೀವು ಯಾವುದೇ ತಾಂತ್ರಿಕ ಸಮಸ್ಯೆಗಳನ್ನು ಎದುರಿಸಿದರೆ ಅಥವಾ ಪ್ರಶ್ನೆಗಳನ್ನು ಹೊಂದಿದ್ದರೆ ಸಹಾಯವಾಣಿ ಸಂಖ್ಯೆ 1800-4252-3553 ಸಂಪರ್ಕಿಸಬಹುದು ಅಥವಾ samrakshane@gmail.com ಇಮೇಲ್ ಮಾಡಿ. ಯೋಜನೆಯ ಕುರಿತು ಹೆಚ್ಚಿನ ವಿವರಗಳಿಗಾಗಿ PMFBY.gov.in ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ. ನಮ್ಮ ರೈತರ ಭವಿಷ್ಯವನ್ನು ಸಂರಕ್ಷಿಸುವುದನ್ನು ಖಚಿತಪಡಿಸಿಕೊಳ್ಳೋಣ ಮತ್ತು ಸಂರಕ್ಷಣೆ ಪೋರ್ಟಲ್ ಮೂಲಕ PMFBY ಯೊಂದಿಗೆ ವಿಮೆ ಮಾಡೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಅಲ್ಲಿಯವರೆಗೂ ನಮಸ್ಕಾರ. ಎಲ್ಲರೂ ಉಪಯೋಗವನ್ನು ಪಡ್ಕೊಳ್ಳಿ. ಈ ಒಂದು ಉಪಯೋಗದಿಂದ ನಮ್ಮ ಕುಟುಂಬಸ್ಥರಿಗೆ ಹಾಗೂ ನಮ್ಮ ಊರುಗಳಿಗೆ ತುಂಬ ಉಪಯೋಗ ಆಗುತ್ತೆ. ಸೊ ಈ ಒಂದು ಯೋಜನೆಯನ್ನು ಸಂಪೂರ್ಣವಾಗಿ
ಸರ್ಕಾರದಿಂದ ಬರುವಂಥ ಯೋಜನೆ ಉಪಯೋಗಿಸ್ಕೊಳ್ಳಿ ಅನ್ನೋದಕ್ಕೆ ಇಷ್ಟಪಡ್ತೀನಿ. PMFBY ಯೋಜನೆಯ ಬಗ್ಗೆ ಮಾಹಿತಿಯನ್ನು ನಾವು ಇಲ್ಲಿವರೆಗೂ ಕೊಟ್ಟಿದ್ದೀವಿ, ನಿಮಗೆ ಎಲ್ಲರಿಗೂ ಉಪಯುಕ್ತ ಆಗಿದೆ ಅಂತ ಅಂದ್ಕೊಳ್ತೀವಿ. ಸೊ ಚಂದನವನ ಚಾನೆಲ್ಗೆ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ, ಈ ಮೂಲಕ ಈ ಒಂದು ಕಾರ್ಯಕ್ರಮದ ಮೂಲಕ ಇನ್ನೊಂದಷ್ಟು ಜನ ಸಬ್ಸ್ಕ್ರೈಬ್ ಆಗಿ ಈ ಒಂದು ಕಾರ್ಯಕ್ರಮದಲ್ಲಿ ಬಹಳಷ್ಟು ಕ್ರಾಪ್ ಬಗ್ಗೆ ಆಗಿರ್ಬೋದು, ಕೃಷಿ ಬಗ್ಗೆ ಆಗಿರ್ಬೋದು, ಆಮೇಲೆ ಇನ್ಶೂರೆನ್ಸ್ ಬಗ್ಗೆ ಆಗಿರ್ಬೋದು, ಮತ್ತು ಇನ್ನೊಂದಷ್ಟು ಮಾಹಿತಿಗಳನ್ನು ನಾವು ಕೊಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲೋ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಸೊ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.